ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ಜಯಂತಿಯು ಮಂಡ್ಯ ಜಿಲ್ಲಾಡಳಿತ ಮತ್ತು ವಿವಿಧ ಸಂಘಟನೆಗಳ ವತಿಯಿಂದ ನಡೆಯಿತು. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಬಳಿ ಇರುವ ಅಂಬೇಡ್ಕರ್ ಪುತ್ಥಳಿಗೆ ಸಂಘಟನೆಯ ಮುಖಂಡರು ಮತ್ತು ಜಿಲ್ಲೆಯ ರಾಜಕಾರಣಿಗಳು ಮಾಲಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಂಡ್ಯ ಶಾಸಕ ಎಂ ಶ್ರೀನಿವಾಸ್, ಜಗತ್ತಿಗೆ ಅತ್ಯುತ್ತಮ ಸಂವಿಧಾನವನ್ನು ಕೊಟ್ಟ ಕೀರ್ತಿ ಅಂಬೇಡ್ಕರ್ ಅವರದಾಗಿದೆ ಎಂದರು. ನಮ್ಮ ಸಂವಿಧಾನವನ್ನು ರಚಿಸಿದಂತ ಮಹಾಪುಣ್ಯಪುರುಷ ಇಡೀ ಪ್ರಪಂಚದಲ್ಲಿ ಎಲ್ಲ ಸಂವಿಧಾನವು ಮಾರ್ಪಾಡಾಗಿದ್ದರೆ ನಮ್ಮ ಮಹಾಪಾಡ ಸಂವಿಧಾನ ಯಾವುದಾದ್ರು ಇದ್ದರೆ ಭಾರತದಲ್ಲಿ ಒಂದೇ ಅಂಥ ಸಂವಿಧಾನ ರೂಪಿಸಿದಂಥ ಕಾರ್ಯಕರ್ತರಾದಂಥ ಅಂಬೇಡ್ಕರ್ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಅಭಿನಂದಿಸ್ತೇವೆ. ಅವರು ಹಾಕಿದ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ. ಅವರಿಗೆ ಅರ್ಥಾನ ಅವರಿಗೆ ನಾವು ಶ್ರದ್ಧಾಂಜಲಿ ಸಲ್ಲಿಸ್ತೇವೆ. ಈ ಹೋರಾಟಕ್ಕೆ ಶ್ರದ್ಧಾಂಜಲಿಗಳು ಇವು ಎಲ್ಲ ಆಗದೇನು ಸಾಧ್ಯವಿಲ್ಲ. ಅವರ ನೀತಿ ನಿಯಮಗಳನ್ನು ಕಾರ್ಯರೂಪದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ವಿಧಾನ ಪರಿಷತ್ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಮಾತನಾಡಿ, ಸಂವಿಧಾನವನ್ನು ಒಂದು ಅಸ್ತ್ರವನ್ನಾಗಿ ಮಾಡಿಕೊಂಡು ಸಾಮಾಜಿಕ ಕ್ರಾಂತಿ ಮಾಡಿದ ಮಹಾನ್ ಚೇತನ ಅಂಬೇಡ್ಕರ್ ಎಂದು ಸಂವಿಧಾನ ಶಿಲ್ಪಿಯನ್ನು ಸ್ಮರಿಸಿದರು. ಅಸ್ಪೃಶ್ಯತೆಯ ವಿರುದ್ಧ ಯಾರಾದರೂ ಮೊದಲು ಧ್ವನಿ ಎತ್ತವರು ಹೋರಾಟ ಮಾಡಿದವರು ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಮೂಲಕ ತುಳಿತಕ್ಕೆ ಒಳಗಾದಂಥ ಸಮಾಜವನ್ನು ಒಂದು ಎತ್ತರಕ್ಕೆ ತರುವ, ಸಮಾನತೆ ತರುವಂಥ ಒಂದು ದೊಡ್ಡ ಪ್ರಯತ್ನವನ್ನು ಜಗತ್ತಿನ ಭಾರತದ ಭೂಮಿಕೆಯಲ್ಲಿ ಮಾಡಿದಂಥ ಒಂದು ಪ್ರಯೋಗ ಮತ್ತು ಅದರ ಯಶಸ್ಸು ಅಂಬೇಡ್ಕರ್ ಅವರಿಗೆ ಸಿಗ್ತದೆ. ಹಾಗಾಗಿ ಅವರೊಬ್ಬ ಶ್ರೇಷ್ಠ ಮನಮತವಾದಿಯಾಗಿ ನಿಲ್ತಾರೆ. ಮನುಷ್ಯರನ್ನು ಪ್ರೀತಿಸಬೇಕು ಅನ್ನುವಂಥ ಸಂದೇಶವನ್ನು ಆವತ್ತಿಗೆ ಕೊಟ್ಟಂಥ ಅವರು ಸದಾ ಹೋರಾಟದ ಮೂಲಕ ನೊಂದ ಜನರನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅದು ಇವತ್ತಿಗೂ ನಿರಂತರವಾಗಿ ಮುಂದುವರಿತಾ ಹೋಗ್ತಾ ಇದೆ. ಹಾಗಾಗಿ ಅವರ ಜಯಂತಿ ದಿನ ಅವ್ರನ್ನ ನೆನೆಸ್ಕೊಳ್ಳೋದು ಅಷ್ಟೇ ಅಲ್ಲ, ಅವರ ಎಲ್ಲ ವಿಚಾರ ಮತ್ತು ಆದರ್ಶಗಳನ್ನ ನಾವು ಅನುಸರಿಸುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಹೇಳ್ತಾ ಆ ಜಯಂತಿಯ ಶುಭಾಶಯವನ್ನು ನಾಡಿನ ಜನರಿಗೆ ನಾನು ಕೋರ್ತೇನೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಳವಳ್ಳಿ ಶಾಸಕ ಕೆ ಅನ್ನದಾನಿ, ತಮ್ಮ ಜೀವನದುದ್ದಕ್ಕೂ ಸುಖವನ್ನೇ ಕಾಣದೆ ಶೋಷಿತರಿಗೆ ಅಸ್ಪೃಶ್ಯರಿಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಮಹಾ ಮಾನವತಾವಾದಿಯಾದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದರು. ಭಾರತ ದೇಶದ ಕಾನೂನು ರಚನೆ ಮಾಡಿಕೊಟ್ಟಂಥ ಮಹಾಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ಜನ್ಮದಿನೋತ್ಸವ ಇವತ್ತು. ಆ ಜನ್ಮದಿನಾಚರಣೆಯ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಎಲ್ಲ ಮಹಾಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೇನೆ. ಏನು ಈ ದೇಶಕ್ಕೆ, ಶೋಷಿತ ವರ್ಗಕ್ಕೆ, ಅದರಲ್ಲೂ ಅಸ್ಪೃಶ್ಯರಿಗೆ ಬದುಕನ್ನು ಕಟ್ಟಿಕೊಟ್ಟಂಥ, ಇಡೀ ಜೀವನದುದ್ದಕ್ಕೂ ಸುಖವನ್ನೇ ಕಾಣದೆ ಇಡೀ ಜೀವನವನ್ನು, ಶಿಕ್ಷಣವನ್ನು ದಲಿತರಿಗಾಗಿ, ಶೋಷಿತರಿಗಾಗಿ ದಾರೆಯನ್ನೇ ಅರೆದಂಥ ಮಹಾಮಾನವತವಾದಿ. ಇವತ್ತು ಪ್ರತಿ ವರ್ಷ ನಾವು ನಡೆಸ್ಕೊಳ್ಳೋದ್ರ ಜೊತೆಗೆ ಪ್ರತಿ ದಿನ ಅವ್ರನ್ನ ನಾವು ಶೋಷಿತ ಸಮುದಾಯ ನೆನೆಸ್ಕೊಳ್ತಾ ಇದ್ದೀವಿ. ಅದರಲ್ಲೂ ಈ ದೇಶಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟು ಈ ದೇಶದ ಎಲ್ಲರೂ ಕೂಡ ಆ ಕಾನೂನಿನ ಚೌಕಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ. ಇವತ್ತೇನು ಪಾರ್ಲಿಮೆಂಟ್ ಇದೆ, ಅಸೆಂಬ್ಲಿ ಇದೆ, ಎಲ್ಲ ಚುನಾವಣೆ ವ್ಯವಸ್ಥೆ ಇದೆ, ಇದೆಲ್ಲವೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಕೊಡುಗೆ. ಅದರಲ್ಲೂ ಪ್ರಜಾಪ್ರಭುತ್ವಕ್ಕೆ, ಡೆಮಾಕ್ರಸಿ ಅತಿ ಮಹತ್ವವನ್ನು ಕೊಟ್ಟು ಪ್ರಜಾಪ್ರಭುತ್ವ ಈ ದೇಶಕ್ಕೆ ಭಾಳ ಚೆನ್ನಾಗಿ ಸೂಟ್ ಆಗುತ್ತೆ ಅಂತೇಳಿ ಬಾಬಾ ಸಾಹೇಬರು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸಂವಿಧಾನವನ್ನು ಬರೆದುಕೊಟ್ಟಂಥ ಮಹಾಮಾನವತವಾದ. ಜಿಲ್ಲಾ ಉಸ್ತುವಾರಿ ಸಚಿವ ನಾರಾಯಣಗೌಡ ಮಾತನಾಡಿದರು. ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ಜನ್ಮ ದಿನದ ಶುಭಾಶಯಗಳನ್ನು ನಾನು ಇಡೀ ರಾಜ್ಯ, ರಾಷ್ಟ್ರ, ವಿಶ್ವಕ್ಕೆ ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ದುರಂತವೆಂದರೆ ಕೊರೋನಾ ವೈರಸ್ ನಾಡನ್ನು ಹಿಂಡಿ ಇಪ್ಪೆ ಮಾಡುತ್ತಿರುವ ಈ ಸಂದರ್ಭದಲ್ಲಿ ಶಾಸಕರು, ಸಚಿವರಾದಿಯಾಗಿ ಸಂಘಟನೆಯ ಯಾರೊಬ್ಬರೂ ಮಾಸ್ಕ್ ಧರಿಸಿರಲಿಲ್ಲ. ಕೋವಿಡ್ ವಿಷಯದಲ್ಲಿ ಜಾಗೃತಿ ಮೂಡಿಸುವ ಮತ್ತು ಕೋವಿಡ್ ನಿಗ್ರಹಕ್ಕೆ ಪಣ ತೊಟ್ಟಿರುವ ಜಿಲ್ಲಾಡಳಿತವು ಈ ಬಗ್ಗೆ ಗಮನ ಹರಿಸದಿರುವುದು ಜಿಲ್ಲಾಡಳಿತದ ಬದ್ಧತೆಯನ್ನು ಪ್ರಶ್ನಿಸುವಂತಿತ್ತು.